ಇವತ್ತು ನಾವು ಸಾಮಾನ್ಯವಾಗಿ ಬರ್ತಕ್ಕಂಥ ಒಂದು ಕಾಯಿಲೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ಅದರದ್ದು ಲಕ್ಷಣಗಳೇನು ಒಂದು ಯಾವ ರೀತಿಯಾದಂಥ ಒಂದು ಸಿಂಪ್ಟಮ್ಸ್ ಇರುತ್ತೆ ಯಾವ ಕಾರಣಕ್ಕೆ ನಮ್ಗೆ ಗ್ಯಾಸ್ಟ್ರಿಕ್ ಬರುತ್ತೆ ಗ್ಯಾಸ್ಟ್ರಿಕ್ ಬಂದಾಗ ಯಾವ ರೀತಿಯಾದಂಥ ನಮಗೆ ಟೆಸ್ಟ್ಗಳು ಬೇಕಾಗುತ್ತೆ ಮತ್ತು ಗ್ಯಾಸ್ಟ್ರಿಕ್ನ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಕೊಡ್ತೀವಿ ಮತ್ತು ಗ್ಯಾಸ್ಟ್ರಿಕ್ನ ನಾವು ಪರ್ಮನೆಂಟಾಗಿ ಯಾವ ರೀತಿ ಬರದ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಇದ್ರ ಬಗ್ಗೆ ನಾನು ನಿಮಗೆ ವಿಷಯ ಹೇಳ್ಕೊಡ್ತೀನಿ ನನಗೆ ಫಸ್ಟು ಗ್ಯಾಸ್ಟ್ರಿಕ್ನ ಲಕ್ಷಣಗಳೇನು ಗ್ಯಾಸ್ಟ್ರಿಕ್ ಲಕ್ಷಣ ಅಂತಂದರೆ ಒಂದು ನಮ್ಮ ಹೊಟ್ಟೆಯ ಏನು ಹೊಕ್ಕಳು ಅಂತ ಏನು ಹೇಳ್ತೀವಲ್ಲ ಅದರಿಗಿಂತ ಮೇಲೆ ಸ್ವಲ್ಪ ಕೆಲವರಿಗೆ ಊತ ಬರ್ಬೋದು ಅಥವಾ ಡಿಸ್ಕಂಫರ್ಟ್ ಅಂದರೆ ಮೈಲ್ಡ್ ಪೇಯ್ನ್ ಬರುತ್ತೆ ಅದು ಮೊದಲನೇ ಒಂದು ಸಿಂಟಮ್ಮು ಎರಡನೇದು ಕೆಲವರಿಗೆ ಹೊಟ್ಟೆ ಉಬ್ಬರ ಆಗ್ತಕ್ಕಂಥದ್ದು ಸ್ವಲ್ಪ ಊಟ ಮಾಡಿದ್ರು ನಮಗೆ ಈಗ ಮೂರು ಇಡ್ಲಿ ತಿನ್ನೋರಿಗೆ ಒಂದೂವರೆ ಇಡ್ಲಿ ತಿನ್ನೋಷ್ಟೊತ್ತಿಗೆ ಹೊಟ್ಟೆ ಉಬ್ಬರ ಬರುತ್ತೆ ಅದು ಒಂದು ಲಕ್ಷಣ ಆಮೇಲೆ ಎರಡನೇದು ನಮಗೆ ತೇಗ್ ಬರ್ತಕ್ಕಂಥದ್ದು ಅಂದರೆ ತುಂಬ ತೇಗ್ತಾ ಇರ್ತೀವಿ ಅದನ್ನೂ ಒಂದು ಗ್ಯಾಸ್ಟ್ರಿಕ್ ಲಕ್ಷಣವೇ ಮೂರು ನಾಲ್ಕನೇದು ಕೆಲವರಿಗೆ ಸ್ವಲ್ಪ ಪೇಯ್ನ್ ಅಂಶನೇ ಜಾಸ್ತಿನೂ ಇದ್ದರೂ ಇರ್ಬೋದು ಅದಕ್ಕೂ ನಾವು ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ಒಟ್ಟಾರೆ ಏನಪ್ಪ ಅಂತಂತಂದರೆ ನಮಗೆ ನಮ್ಮ ಹೊಕ್ಕಳಿಂದ ಮೇಲ್ಭಾಗ ಅಲ್ಲಿ ನಮಗೆ ಪೇಯ್ನು ಉಬ್ರ ತೇಗು ಇದೆಲ್ಲ ಲಕ್ಷಣಗಳಿತ್ತು ಅಂತಂತಂದರೆ ಅದಕ್ಕೆ ನಾವು ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ಒಂದು ಗ್ಯಾಸ್ಟ್ರಿಕ್ ಮನುಷ್ಯನಿಗೆ ಯಾಕೆ ಬರುತ್ತೆ ಅದಕ್ಕೆ ನಾವು ನಾಲ್ಕು ರೀಸನ್ಸ್ ಇದೆ ಒಂದು ಹರಿ ವರಿ ಕರಿ ಅಂದರೆ ನಾಲ್ಕು ಈ ತೊಂದರೆಗಳು ಅದರ ಜೊತೆಗೆ ಈಗೊಂದು ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾವ್ ಸೇರ್ಕೊಂಡಿದೆ ಅದಕ್ಕೆ ಹೆಚ್ ಪೈಲೋರಿ ಅಂತ ಹೇಳ್ತೀವಿ ಅಂದರೆ ಹರಿ ವರಿ ಕರಿ ಹೆಚ್ ಪೈಲೋರಿ ಇದು ನಾಲ್ಕು ಸೇರ್ತು ಅಂತಂದ್ರೆ ನಮ್ಗೆ ಗ್ಯಾಸ್ಟ್ರಿಕ್ ಬರುತ್ತೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಹರಿ ಅಂದರೆ ತುಂಬ ನಾವು ಅವಸರ ಆಮೇಲೆ ಸ್ಟ್ರೆಸ್ಸು ನಿದ್ದೆ ಮಾಡದಲ್ಲೇ ಇರ್ತಕ್ಕಂಥದ್ದು ಆಂಗ್ಝೈಟಿ ಇದೆಲ್ಲ ಇದ್ದಾಗ ಏನಾಗುತ್ತೆ ನಮ್ಮ ಗ್ಯಾಸ್ಟ್ರಿಕ್ ಜ್ಯೂಸಸ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಅದನ್ನು ಅದು ಒಂದು ರೀಸನ್ ಒಂದು ವರಿ ಅಂತಂದರೆ ಅದೇ ಇದಕ್ಕೆ ಬರುತ್ತದು ಕರಿ ಅಂತಂದರೆ ನಾವು ಫುಡ್ಡು ಅಂದರೆ ಇದರಲ್ಲಿ ನಾವೇನು ಮಾಡ್ತೀವಿ ತುಂಬ ಒಂದು ಹೆವಿ ಆಯ್ಲಿ ಫುಡ್ಸು ಫ್ರೈಡ್ ಫುಡ್ಸು ನಾನ್ ವೆಜಿಟೇರಿಯನ್ ಫುಡ್ಸು ಇದನ್ನು ನಾವು ಅದನ್ನು ಅನ್ಟೈಮ್ಲಿ ಟೈಮಲ್ಲಿ ತೊಗೊಳೋದು ಒಂದು ಈ ಥರ ಫುಡ್ಸ್ ತೊಗೊಳೋದು ಅಂದರೆ ಖಾರ ಆಯಿಲು ಫ್ರೈಡು ಆಮೇಲೆ ನಾನ್ ವೆಜಿಟೇರಿಯನ್ನು ತೊಗೋಬೇಕು ತಪ್ಪಂತಲ್ಲ ಬಟ್ ಏನಂದರೆ ಆಲ್ ದ ತ್ರೀ ಟೈಮ್ಸ್ ತೊಗೊಳೋದು ಆಮೇಲೆ ಲೇಟ್ ನೈಟ್ ತೊಗೊಳ್ಳೋದು ಇದರಿಂದ ಏನಾಗುತ್ತೆ ನಮ್ಮ ಡೈಜೆಷನ್ನು ವೀಕ್ ಆಗುತ್ತೆ ಅದು ಒಂದು ಆಮೇಲೆ ಮೇಯ್ನು ನಮ್ಮ ಫುಡ್ಡು ಯಾವಾಗ ನಾವು ಲೇಟಾಗಿ ತೊಗೋತೀವಿ ಅಂದರೆ ಆಫ್ಟರ್ ಏಯ್ಟ್ ಓ ಕ್ಲಾಕ್ ನೈನ್ ಓ ಕ್ಲಾಕಿಗೆ ಏನಾಗಿದೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೂ ನಾವು ತಗೊ ಫುಡ್ ತೊಗೋತಾ ಹೋಗ್ತೀವಿ ಇದರಿಂದ ಏನಾಗುತ್ತೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೆಡುತ್ತೆ ಅಂದರೆ ಹರಿ ವರಿ ಕರಿ ಮತ್ತು ಈಗ ನಾಲ್ಕನೇದು ಹೆಚ್ ಪೈಲೋರಿ ಹೆಚ್ ಪೈಲೋರಿ ಅಂತಂದರೆ ಇದೊಂದು ಸ್ಟಮಕ್ಕಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾ ಇದು ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಇದು ಬ್ಯಾಕ್ಟೀರಿಯಾ ಇದೆ ಈ ಬ್ಯಾಕ್ಟೀರಿಯಾದಿಂದ ಏನಾಗುತ್ತೆ ಇದು ನಮ್ಮ ಸ್ಟಮಕ್ ಲೈನಿಂಗ್ನ ಇದು ಡ್ಯಾಮೇಜ್ ಮಾಡುತ್ತೆ ಅದರಿಂದಾಗಿ ಏನಾಗುತ್ತೆ ನಮ್ಮ ಸ್ಟಮಕ್ ಲೈನಿಂಗ್ ಡ್ಯಾಮೇಜ್ ಆದರೆ ಅಲ್ಲಿ ಗ್ಯಾಸ್ಟ್ರಿಕ್ ಅಂತ ಆಗುತ್ತೆ ಅಥವಾ ನಮ್ಮ ಆಸಿಡ್ ಲೆವೆಲ್ಸು ಜಾಸ್ತಿ ಆಗುತ್ತೆ ಅದರಿಂದ ನಮಗೆ ಅಲ್ಸರ್ಸು ಫಾರ್ಮೇಷನ್ ಆಗುತ್ತೆ ಆವಾಗಲೂ ನಮಗೇನಾಗುತ್ತೆ ಈ ಎಲ್ಲ ಲಕ್ಷಣಗಳು ಅಂದರೆ ಹೊಟ್ಟೆ ಉಬ್ಬರ ತೇಗು ಪೇಯ್ನು ಆಮೇಲೆ ಜಾಸ್ತಿ ತಿನ್ನೋಕ್ಕಾಗದೆಲ್ಲ ಇರ್ತಕ್ಕಂಥದ್ದು ಈ ಥರ ಲಕ್ಷಣಗಳು ಬರುತ್ತೆ ಇದು ರೀಸನ್ಸ್ ಈಗ ನಾವು ಈ ಥರವಾದಂಥ ಲಕ್ಷಣ ಇದ್ದರೆ ನಾವೇನು ಮಾಡಬೇಕು ನಮ್ಮಲ್ಲಿ ಪ್ರಾಬ್ಲಮ್ ಏನಂತಂದರೆ ನಾವು ತಕ್ಷಣ ಹೋಗಿ ಓರ್ದ ಕೊಟ್ಟರು ಯಾವುದೋ ಮೆಡಿಸಿನ್ಸ್ನ ನಾವು ಯೂಸ್ ಮಾಡ್ತೀವಿ ಅದು ಒನ್ ಆರ್ ಟೂ ಡೇಸು ಓಕೆ ಬಟ್ ಏನಂತಂದರೆ ನಾವು ಅದನ್ನು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡಬಾರ್ದು ಯಾಕೆಂದರೆ ಇದೇ ಲಕ್ಷಣಗಳು ಬೇರೆ ಒಂದು ಡಿಸೀಸ್ನಲ್ಲೂ ನಮಗೆ ಕಾಣ್ಬೋದು ನಾವು ಈ ಥರ ಇದ್ದಾಗ ಬಿಫೋರ್ ಗೋಯಿಂಗ್ ಟು ದ ಹಾಸ್ಪಿಟಲ್ ನಾವೇನು ಮಾಡಬೇಕು ಅಂತಂತಂದರೆ ಆಸ್ಪತ್ರೆಗೆ ಹೋಗೋಕ್ಕೂ ಮೊದಲು ನಮ್ಮ ರುಟೀನ್ಸ್ನೇ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂದರೆ ನಾವೇನು ಆಹಾರ ಟೈಮಿಂಗ್ ಫಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇಮಿಡಿಯೇಟಾಗಿ ನಾವು ಏನು ಮಾಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಒನ್ ಲೀಟ್ರ್ ವಾಮ್ ವಾಟರ್ ಕುಡಿದು ಬ್ರೇಕ್ಫಾಸ್ಟ್ ಅರ್ಲಿ ಅಂದರೆ ಏಯ್ಟ್ ತರ್ಟಿ ನೈನ್ ಒಳಗಡೆ ತೊಗೊಂಡು ಟೂ ಆದಮೇಲೆ ಊಟ ಮಾಡಿ ಅದಾದಮೇಲೆ ಬೈ ಸೆವೆನ್ ಡಿನ್ನರ್ನ ಫಿನಿಶ್ ಮಾಡಿ ಇದು ಮಾಡೋದ್ರಿಂದ ಇಮಿಡಿಯೇಟಾಗಿ ಏನಾಗುತ್ತೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ರೆಸ್ಟ್ ಸಿಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರೆ ಬಿಫೋರ್ ನಾವು ಆಸ್ಪತ್ರೆಗೆ ಹೋಗೋಕ್ಕೂ ಮೊದಲು ಮಾಡ್ತಕ್ಕಂಥದ್ದು ಫಸ್ಟ್ ಸ್ಟೆಪ್ ಆಮೇಲೆ ಖಾರ ಅತಿಯಾದಂಥ ಹುಳಿ ಹೆವಿ ಫ್ರೈಡ್ ಫುಡ್ಸು ಆಮೇಲೆ ಪಿಜ್ಜಾ ಪೇಸ್ಟ್ರಿಗಳು ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ನಾವು ತುಂಬ ನಾನ್ ವೆಜ್ ಇದ್ವಿ ಅದನ್ನು ಕಟ್ ಡೌನ್ ಮಾಡಬೇಕು ಅದನ್ನು ಮಾಡೋದ್ರಿಂದ ಏನಾಗುತ್ತೆ ನಮಗೆ ಈ ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗುತ್ತೆ ಇದು ನಾವು ಫಸ್ಟು ಚೇಂಜಸ್ ಮಾಡ್ತಕ್ಕಂಥದ್ದು ಇದಕ್ಕೆಲ್ಲ ಕಡಿಮೆ ಆಗ್ತಾ ಇಲ್ಲ ಅಂತಂದರೆ ಆವಾಗ ನೀವು ಗ್ಯಾಸ್ಟ್ರೋಜೆಸ್ನ ಮೀಟ್ ಮಾಡಿ ಆಗ ನಾವೇನು ಮಾಡ್ತೀವಿ ಆಗಿ ಫಸ್ಟು ಮೆಡಿಸಿನ್ಸ್ ಕೊಡ್ತೀವಿ ಎರಡು ವಾರ ಗ್ಯಾಸ್ಟ್ರಿಕ್ ಕಡಿಮೆ ಮಾಡ್ತಕ್ಕಂಥ ಮೆಡಿಸಿನ್ಸ್ ಇರುತ್ತೆ ಅದನ್ನು ತೊಗೊಂಡ್ರೆ ಯೂಶ್ವಲಾಗಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಜನಕ್ಕೆ ಅದರಲ್ಲೇ ನಮಗೆ ತೊಂದರೆ ವಾಸಿ ಆಗುತ್ತೆ ಯಾರಿಗೆ ಕಡಿಮೆ ಆಗೋಲ್ಲ ಅವ್ರಿಗೆ ನಾವೇನು ಮಾಡ್ತೀವಿ ಎಂಡೋಸ್ಕೋಪಿ ಅಂತ ಮಾಡ್ತೀವಿ ಅಂದರೆ ಹೊಟ್ಟೆ ಒಳಗಡೆ ಒಂದು ಕ್ಯಾಮ್ರಾ ಬಿಟ್ಟು ಅದರೊಳಗಡೆ ನಮಗೆ ಅಲ್ಸರ್ಸ್ ಇದೆಯಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಯಾ ಅಥವಾ ಬ್ಯಾಕ್ಟೀರಿಯಾ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಹೆಚ್ ಪೈಲೋರಿ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಆ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ ಇದೆ ನಮ್ಗೆ ಏನಾಗುತ್ತೆ ಗ್ಯಾಸ್ಟ್ರಿಕ್ ಬರ್ತಾ ಇರುತ್ತೆ ಇದನ್ನು ನಾವು ಪತ್ತೆ ಮಾಡ್ತೀವಿ ಫಸ್ಟ್ ಮೆಡಿಸಿನ್ಸು ಮೆಡಿಸಿನ್ಸ್ ವರ್ಕ್ ಆಗಲಿಲ್ಲ ಅಂದರೆ ಇದನ್ನು ಈ ಎಂಡೋಸ್ಕೋಪಿ ಮಾಡಿ ಹೆಚ್ ಪೈಲೋರಿನ ಕಂಡುಹಿಡಿತೀವಿ ಹೆಚ್ ಪೈಲೋರಿ ಇದ್ದರೆ ಅದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ ಅದರಿಂದ ಕ್ಲಿಯರ್ ಆಗುತ್ತೆ ಈಗ ಕಮಿಂಗ್ ಟು ದ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಏನು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಒಂದು ಟೈಮ್ಲಿ ಫುಡ್ಡು ಆಮೇಲೆ ಲೇಟ್ ನೈಟ್ ಫುಡ್ನ ಅವಾಯ್ಡ್ ಮಾಡಿ ರಾತ್ರಿ ಏಳು ಏಳುವರೆ ಒಳಗಡೆ ನಮ್ಮದು ಡಿನ್ನರ್ ಆಗಬೇಕು ಆಮೇಲೆ ಡಿನ್ನರ್ ಶುಡ್ ಬಿ ಅಂದರೆ ನಾವು ರಾತ್ರಿ ಊಟ ಭಾಳ ಕಡಿಮೆ ಮಾಡಬೇಕು ನಮ್ಮ ದೇಶದಲ್ಲಿ ಈಗ ಏನಾಗ್ತಾಯಿದೆ ರಾತ್ರಿ ಊಟ ನಾವು ಭಾಳ ತಿಂತೀವಿ ಬೆಳಗ್ಗೆ ಮಧ್ಯಾಹ್ನ ಊಟ ಕಡಿಮೆ ಮಾಡ್ತೀವಿ ಅದನ್ನು ನಾವು ಚೇಂಜಸ್ ಮಾಡ್ಕೋಬೇಕು ಒಂದು ಆಮೇಲೆ ನಾವು ಮೆಡಿಸಿನ್ಸ್ನೇನು ಗ್ಯಾಸ್ಟ್ರಿಕ್ ಮೆಡಿಸಿನ್ಸ್ ಕೊಡೋದ್ರಿಂದ ಇದನ್ನ ಕಂಟ್ರೋಲ್ಗೆ ಬರುತ್ತೆ ಯಾರಿಗೆ ಹೆಚ್ ಪಲೋರ್ ಇರುತ್ತೆ ಅದಕ್ಕೆ ಮೆಡಿಸಿನ್ಸ್ ಕೊಟ್ಟರೆ ಕಡಿಮೆ ಆಗುತ್ತೆ ಈಗ ನಾವು ಪ್ರಿವೆನ್ಷನ್ ಅಂದರೆ ಪ್ರಿವೆನ್ಷನ್ ಈಸ್ ದ ಕ್ಯೂರ್ ಅಂದರೆ ನಾವು ಇದನ್ನು ಬರದೇ ರೀತಿಯಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಮೊದಲು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಡಯಟ್ ಇದು ನನ್ನ ರಿಪೀಟೆಡ್ ಆಗಿ ನನ್ನ ಎಲ್ಲ ವೀಡಿಯೋಸಲ್ಲೂ ಈ ಡಯಟ್ ರೂಲ್ ಅನ್ನೋದನ್ನು ನಾವು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು ಇಂಡಿಸ್ಕ್ರಿಮಿನೇಟ್ ಯೂಸ್ ಅಂದರೆ ನಮಗೆ ಕಾಯಿಲೆ ಬರ್ತಕ್ಕಂಥದ್ದು ಎರಡು ರೀಸನ್ನಿಂದ ಒಂದು ಇಂಡಿಸ್ಕ್ರಿಮಿನೇಟ್ ಫುಡ್ ಯೂಸ್ ಮಾಡೋದು ಸ್ಟ್ರೆಸ್ಸು ಮತ್ತು ಮೂರನೇದು ನಮ್ಮ ಫುಡ್ಡಲ್ಲಿ ನಮಗೆ ಇನ್ಫೆಕ್ಷನ್ಸ್ ಬರುತ್ತೆ ಅದರಿಂದ ಈ ಮೂರನ್ನು ನಾವು ಅವಾಯ್ಡ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ನಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋಲ್ಲ ಅಂದರೆ ಫಸ್ಟ್ ನಾವು ಮಾಡ್ತಕ್ಕಂಥದ್ದು ನಾವು ಪ್ರಿವೆನ್ಷನ್ಗೆ ಡಯಟ್ ರೂಲ್ ಡಯಟ್ ರೂಲ್ ಅಂದರೆ ಇದರಲ್ಲಿ ನಾಲ್ಕು ರೂಲ್ಸ್ ಎದ್ದು ಕೂಡಲೇ ಒಂದರಿಂದ ಒಂದು ಕಾಲು ಲೀಟರ್ ವಾಮ್ ವಾಟರ್ ಕುಡಿರಿ ಎಂಟೆಂಟೂವರೆ ಒಳಗಡೆ ಬ್ರೇಕ್ಫಾಸ್ಟ್ ಮಾಡಿ ಅದಾದಮೇಲೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಗ್ಯಾಪ್ ಇಟ್ಕೊಳ್ಳಿ ಮಧ್ಯೆ ಮಧ್ಯೆ ತಿಂತಾ ಇರಬೇಡಿ ನೀವೇನು ಕಾಫಿ ಟೀ ಕುಡಿಬೇಕು ಅಂತಿದ್ರು ಆ ಬ್ರೇಕ್ಫಾಸ್ಟ್ ಜೊತೆ ತೊಗೊಳ್ಳಿ ಮಧ್ಯೆ ಮೂರು ನಾಲ್ಕು ಕಾಫಿ ತೊಗೋತಾ ಇರಬೇಡಿ ಆಮೇಲೆ ಆರು ಗಂಟೆ ಗ್ಯಾಪ್ ಇಟ್ಕೊಳ್ಳಿ ಅರೌಂಡು ಎರಡೆರಡು ಕಾಲಂಗೆ ಊಟ ಮಾಡಿ ಅದಾದಮೇಲೆ ರಾತ್ರಿ ಡಿನ್ನರು ಆದಷ್ಟು ಬೇಗ ಏಳು ಗಂಟೆ ಒಳಗಡೆ ಇಲ್ಲಿ ಜಾಸ್ತಿ ಹಣ್ಣು ತರಕಾರಿ ಇದನ್ನೇ ಜಾಸ್ತಿ ಸೇವನೆ ಮಾಡಿ ತುಂಬ ಹೆವಿ ಫುಡ್ನ ರಾತ್ರಿ ಅವ್ರು ಸೇವನೆ ಮಾಡಬೇಡಿ ಮತ್ತು ರಾತ್ರಿ ಏಳಾದ್ಮೇಲೆ ನಿಮಗೆ ಹಸು ಆಯ್ತಪ್ಪ ಅಂತಂದ್ರೆ ಅವಾಗ ಮಜ್ಜಿಗೆ ಕುಡಿದು ಸ್ವಲ್ಪ ಬೆಲ್ಲಾಗಿಲ್ಲ ಈ ಥರ ಯೂಸ್ ಮಾಡಿದ್ರೆ ಆ ಹಸುವೆ ಹೋಗುತ್ತೆ ಅದನ್ನು ಈ ನಾಲ್ಕು ರೂಲ್ ಅಂದರೆ ಆಫ್ಟರ್ ಸೆವೆನ್ ಜಾಸ್ತಿ ಊಟ ಸೇವನೆ ಮಾಡಬೇಡಿ ಎದ್ದು ಕೂಡಲೇ ಒಂದು ಕಾಲು ಲೀಟ್ರ್ ನೀರು ತಿಂಡಿ ಊಟ ಗ್ಯಾಪು ಸಿಕ್ಸ್ ಅವರ್ಸ್ ಇಟ್ಕೊಳ್ಳಿ ಮತ್ತು ತಿಂಡಿ ಊಟ ಮಾಡಬೇಕಾದ್ರೆ ನೀರು ಜಾಸ್ತಿ ಸೇವನೆ ಮಾಡಬೇಡಿ ಮತ್ತು ಭಾಳ ಸ್ಲೋ ಆಗಿ ಚೂ ಮಾಡಬೇಕು ಮನುಷ್ಯ ನಾವು ಮೋಸ್ಟ್ ಇಂಪಾರ್ಟೆಂಟ್ ಗ್ಯಾಸ್ಟ್ರಿಕ್ ಬರೋದಕ್ಕೆ ಕಾರಣ ವಿ ಡೋಂಟ್ ಚೂ ಭಾಳ ಅಂದರೆ ನಾವು ಅಗೆಯದೇ ಇಲ್ಲ ನಾವು ಭಾಳ ಫಾಸ್ಟಾಗಿ ನುಗ್ತಾ ಇರ್ತೀವಿ ಅದನ್ನು ಅವಾಯ್ಡ್ ಮಾಡಬೇಕು ಚೆನ್ನಾಗಿ ಅಗದು ತಿನ್ನೋದ್ರಿಂದ ನಮಗೇನಾಗುತ್ತೆ ಹೊಟ್ಟೆಗೆ ಕರಳಿಗೆ ಅದರದ್ದು ನಮಗೆ ಅದರದ್ದು ಜಾಸ್ತಿ ಅದು ಯೂಸ್ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ ಇಲ್ಲ ಯಾಕೆಂದ್ರೆ ನಮ್ಮ ಬಾಯಲ್ಲೇ ಜೀರ್ಣ ಆಗಿರುತ್ತೆ ಅದು ಇಂಪಾರ್ಟೆಂಟು ಆಮೇಲೆ ನಾವು ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲೇಬೇಕು ಅಂದರೆ ಹಾಫ್ ಆನ್ ಅವರು ಐದರ್ ನೀವು ವರ್ಕೌಟ್ ಆದರೂ ಮಾಡಿ ರನ್ನಿಂಗ್ ಹೋಗಿ ಜಾಗಿಂಗ್ ಹೋಗಿ ಅಥವಾ ಮನೇಲೇ ಬೇಕಾದ್ರೆ ಸ್ಕಿಪ್ಪಿಂಗ್ ಮಾಡಿ ಆ ವರ್ಕೌಟ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮದೆಲ್ಲ ಡೈಜೆಸ್ಟಿವ್ ಸಿಸ್ಟಮು ಚೆನ್ನಾಗಿರುತ್ತೆ ಇದು ಎರಡನೇ ರೂಲು ಒಂದು ಡಯಟ್ ರೂಲು ಎರಡನೇದು ನಾವು ಎಕ್ಸರ್ಸೈಸ್ ಮಾಡ್ತಕ್ಕಂಥದ್ದು ಮೂರನೇದು ಸಮ್ ಫಾರ್ಮ್ ಆಫ್ ಅಂದರೆ ನಮ್ಮ ಮೈಂಡಿಗೆ ಹೆಲ್ಪ್ ಆಗ್ತಕ್ಕಂಥದ್ದು ಅಂದರೆ ಯಾವುದಾದ್ರೂ ಮ್ಯೂಸಿಕ್ ಕೇಳ್ಬೋದು ಅಥವಾ ಮೆಡಿಟೇಷನ್ ಮಾಡ್ಬೋದು ಅಥವಾ ಪೂಜೆ ಮಾಡ್ಬೋದು ಅಥವಾ ಯಾವುದಾದ್ರೂ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನೊಂದು ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ನಾವು ಸ್ಪೆಂಡ್ ಮಾಡಬೇಕು ರೌಂಡ್ ದ ಕ್ಲಾಕ್ ನಾವು ವರ್ಕ್ ಮಾಡ್ತಾ ಇದ್ದರೆ ಆಗೋದಿಲ್ಲ ಇದನ್ನ ಮೂರು ಮಾಡಬೇಕು ಆಮೇಲೆ ನಾಲ್ಕನೇದು ನಿಮ್ಮ ಕೈಕಾಲುಗಳು ತೊಳೆತು ಕ್ಲೀನಾಗಿ ಇರ್ತಕ್ಕಂಥದ್ದು ಅದನ್ನು ಆವಾಗೇನಾಗುತ್ತೆ ನಮ್ಗೆ ಇನ್ಫೆಕ್ಷನ್ಸ್ ಬರೋದಿಲ್ಲ ಅಂದರೆ ಯಾವುದೇ ಫುಡ್ ತೊಗೋಬೇಕಾದ್ರೆ ಈ ಹ್ಯಾಂಡ್ ವಾಷಿಂಗ್ ಅಂತ ಹೇಳ್ತೀವಿ ಅದನ್ನು ಮಾಡಬೇಕು ಇದನ್ನು ಮಾಡೋದ್ರಿಂದ ನಾವು ಕಂಪ್ಲೀಟಾಗಿ ಗ್ಯಾಸ್ಟ್ರಿಕ್ನ ನಾವು ಪ್ರಿವೆನ್ಷನ್ ಮಾಡ್ಬೋದು नमस्ते वीक्षक वस्तार न्यूज निखरा जनपद